ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 6 ಸುಗ್ಗಿಯ ಕಾರ್ಯ ಪುಟ 106. ಖಂಡಿತವಾಗಿಯೂ ಕ್ರೈಸ್ತ ಪ್ರಪಂಚದವರು ಎಂದು ಹೇಳಿಕೊಳ್ಳುವವರ ಇಂತಹ ಪರಿಸ್ಥಿತಿಗೆ ಪರಿವರ್ತನೆ ಮಾಡುವುದನ್ನು ಪ್ರವಾದಿಗಳು ಮುಂತಿಳಿಸಿರುವ ಮತ್ತು ನಮ್ಮ ಕರ್ತನ ಪ್ರಾರ್ಥನೆಯಲ್ಲಿ ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ, ಲೂಕಾ 11:2 ಎಂದು ಸಂಕ್ಷಿಪ್ತಗೊಳಿಸಿರುವಂತೆ ಸಹಸ್ರಮಾನ ಯುಗದ ಶಾಂತಿಯ ಮತ್ತು ಸದ್ಭಾವನೆಯ ವಿವರಣೆಯನ್ನು ನೆರವೇರಿಸುತ್ತದೆ ಎಂಬುದು ಸ್ವಸ್ಥ ಮನಸ್ಸಿನಿಂದ ಸಾಧಿಸಲಾರರು. ಈ 400 ಮಿಲಿಯನ್ ಜನ ಸಮೂಹವು ಕ್ರಿಸ್ತನ ಸಭೆಯಾಗಿ ರಚಿಸಲ್ಪಟ್ಟಿದೆ ಮತ್ತು ತಮನು ಕ್ರೈಸ್ತ ರಾಜ್ಯವೆಂಬುದಾಗಿ ಕರೆಸಿಕೊಳ್ಳುವುದನ್ನು ಕರ್ತನು ನಿರಾಕರಿಸುತ್ತಾನೆ ಮತ್ತು ಆತನು ಅದಕ್ಕೆ ಬಾಬೆಲ್, ತಾರುಮಾರು, ಬೆರಕೆ ಎಂಬ ಹೆಸರನ್ನು ನೀಡಿದ್ದಾನೆ ಎಂಬುದು ಆಶ್ಚರ್ಯಕರವಾಗಿದೆಯಲ್ಲವೇ? ಮತ್ತು ಕ್ರಿಸ್ತನ ರಾಜ್ಯವೆಂಬ ಅದರ ಕಲ್ಪನೆಯೊಂದಿಗೆ ಮತ್ತು ಅದರ ಜಗದಾದ್ಯಂತ ಹರಡುವಿಕೆ ಮತ್ತು ಅದರ ಫಲಿತಾಂಶ, ಇವುಗಳು ನಿಜವಾದ ರಾಜ್ಯಕ್ಕೆ ಇನ್ನೂ ಸಿದ್ಧವಾಗಿಲ್ಲ ಮತ್ತು ನೂತನ ರಾಜನನ್ನು ಆತನ ಪ್ರಥಮಾಗಮನದ ಸಮಯದಲ್ಲಿ ಸಾಂಕೇತಿಕ ಮನೆಯ ಆಡಳಿತಗಾರರಿಗೆ ಸ್ವೀಕರಿಸುವ ಮನಸ್ಸಿಲ್ಲದ ಕಾರಣದಂತೆಯೇ ಈಗಲೂ ಸ್ವೀಕರಿಸಲು ಮನಸ್ಸಿಲ್ಲ ಎಂಬುದು ಯಾವುದೇ ವಿಸ್ಮಯವೇ? ಅಥವಾ ಚಕ್ರವರ್ತಿಗಳು, ರಾಜರುಗಳು ಮತ್ತು ರಾಜಕುಮಾರರುಗಳು ಈಗ ಮುಖ್ಯವಾಗಿ ತಮ್ಮ ಸ್ವಯಂ ಉನ್ನತಿಗಾಗಿ ಪ್ರಭಾವ ಮತ್ತು ಶಕ್ತಿಯನ್ನು ಉಪಯೋಗಿಸುವಂತೆ ತಮ್ಮ ರಾಜಸದೃಶ ಸ್ಥಾನಮಾನಗಳನ್ನು ಕಾಪಾಡಿಕೊಳ್ಳಲು ಮತ್ತು ಅದರಲ್ಲಿ ಮುಂದುವರಿಯಲು ಮಿಲಿಯಾಂತರ ಆಯುಧ ಸಹಿತರಾದ ಸೈನಿಕರನ್ನು ಸಜ್ಜುಗೊಳಿಸಿ ಅವರನ್ನು ಸಲಹುತ್ತಾ ಬಂದಿದ್ದಾರೆ. ನಿಜವಾಗಿ ಹೇಳುವುದಾದರೆ ತಮ್ಮ ಪ್ರಸ್ತುತ ಸವಲತ್ತುಗಳಿಂದ ಬೇರ್ಪಡಿಸುವುದಕ್ಕಿಂತ ಹೆಚ್ಚಾಗಿ ಅವರು ಮಿಲಿಯಾಂತರ ಜನರು ಹತ್ಯೆಗೊಳ್ಳುವುದನ್ನು ನೋಡಬಯಸುತ್ತಾರೆ ಮತ್ತು ಇನ್ನಷ್ಟು ಮಿಲಿಯನ್ ಜನರನ್ನು ಹಿಂದಿನಂತೆ ವಿಧವೆಯರನ್ನಾಗಿಯೂ ಅನಾಥರನ್ನಾಗಿಯೂ ಮಾಡುತ್ತಾರೆ. ಇವರುಗಳು ಪರಿಶುದ್ಧ ಗ್ರಂಥದಲ್ಲಿ ವಾಗ್ದಾನ ಮಾಡಿದಂತೆ ಆ ರಾಜ್ಯವನ್ನು ಬಯಸುತ್ತಿಲ್ಲ, ನಿರೀಕ್ಷಿಸುತ್ತಿಲ್ಲ ಅಥವಾ ನಂಬುತ್ತಿಲ್ಲ ಎಂಬುದು ಆಶ್ಚರ್ಯವೇ? ಮತ್ತು ಆ ಕರ್ತನ ರಾಜ್ಯದಲ್ಲಿ ದೊಡ್ಡಸ್ತಿಕೆ, ಆಡಂಬರ ಹಾಗೂ ಹೆಮ್ಮೆಯುಳ್ಳವರು ಕೆಳಕ್ಕೆ ಇಳಿಸಲ್ಪಡುತ್ತಾರೆ. ಕೆಳಗಿನವರು ಸಾಮಾನ್ಯ ಸ್ಥಿತಿಗೆ, ಸರಿಯಾದ ಸ್ಥಿತಿಗೆ ಮತ್ತು ವಿನ್ಯಾಸಗೊಳಿಸಿದ ಮಟ್ಟಕ್ಕೆ ಎತ್ತಲ್ಪಡುತ್ತಾರೆ ಎಂಬುದು ಆಶ್ಚರ್ಯಕರವಾಗಿದೆ. ಮತ್ತು ಯಾವುದೇ ದಬ್ಬಾಳಿಕೆ, ಸುಲಿಗೆ ಅಥವಾ ಏಕಸಾಮ್ಯತೆಯ ಬಗ್ಗೆ ಸಹಾನುಭೂತಿಯುಳ್ಳವರು, ದಬ್ಬಾಳಿಕೆ ಸುಲಿಗೆ ಮಾಡುವವರು ಅಥವಾ ಪುಡಿಪುಡಿ ಮಾಡುವ, ಏಕಾಧಿಕಾರದಿಂದ ಹೊಂದುವ ಅಥವಾ ಹೊಂದಲು ಅಪೇಕ್ಷಿಸುವ ಜೊತೆಯವರ ಮೇಲೆ ಅನ್ಯಾಯವಾದ ಸವಲತ್ತು ಪಡಕೊಳ್ಳುವವರು, ಅಂತಹವರು ಯಾವುದೇ ಅನ್ಯಾಯ ಅಥವಾ ಅತಿಕ್ರಮಗಳಿಗೆ ಅನುಮತಿ ಇಲ್ಲದ ನೀತಿಯುಳ್ಳ ರಾಜ್ಯದ ಬಗ್ಗೆ ನಂಬಿಕೆ ವ್ಯಕ್ತಪಡಿಸಲು ನಿಧಾನಿಗಳಾಗಿರುವುದು ಆಶ್ಚರ್ಯವೇ? ವಿಶೇಷವಾಗಿ ಅಂತಹವರು ಈ ರಾಜ್ಯವು ಹತ್ತಿರವಾಗಿಯೇ ಇದೆ, ಬಾಗಿಲ ಬಳಿಯೇ ಇದೆ ಎಂಬುದನ್ನು ನಂಬುವುದರಲ್ಲಿ ನಿಧಾನಿಗಳಾಗಿರುವುದು ಆಶ್ಚರ್ಯವೇ ಸರಿ? ಕ್ರೈಸ್ತ ಪ್ರಪಂಚದ ಮಹಾನುಭಾವರುಗಳು, ಮಹಾಯಾಜಕರುಗಳು ಮತ್ತು ಆಡಳಿತಗಾರರು ತಮ್ಮ ಸ್ವಂತ ದಿಕ್ಕಿನಿಂದ ಅಥವಾ ಪಂಗಡದಿಂದ ಲಾಭ ಗಳಿಸಿಕೊಳ್ಳುವುದನ್ನು ನೋಡುವವರಾಗಿ ಯೆಶಾಯ 56:11 ಗ್ರಹಿಸಲಾಗದೆ ಹೋದುದರಿಂದ ಈಗ ಪ್ರಸನ್ನನಾಗಿರುವ ಆತ್ಮೀಕ ಅರಸನನ್ನು ಶಾರೀರಿಕ ಮನೆತನದವರು ಆತನು ದೇಹಧಾರಿಯಾಗಿ ಬಂದಾಗ ತಿರಸ್ಕರಿಸಿದಂತೆ ಈಗಲೂ ತಿರಸ್ಕರಿಸುವುದು ಆಶ್ಚರ್ಯವೇನಲ್ಲ. ಮತ್ತೆ ಕರ್ತನು ತಿರಸ್ಕರಿಸುವಾಗ ತನ್ನ ಕೃಪೆಯಿಂದ ಕಿತ್ತು ಸಂಕಟದ ಬೆಂಕಿಗೆ ಒಗೆದು ಹಾಕುವಾಗ ಒಲಿವ್ ಮರದ ಅನೇಕ ಹುಟ್ಟು ಕೊಂಬೆಗಳು ನಿಜ ಇಸ್ರಾಯೇಲ್ಯರೆಂಬ ಕೊಂಬೆಗಳನ್ನು ಮಾತ್ರವೇ ಸಂರಕ್ಷಿಸಿಕೊಂಡದ್ದನ್ನು ನಾವು ನೋಡಲಿಲ್ಲವೇ? ಈ ಯುಗದ ಸುಗ್ಗಿಯಲ್ಲಿ ಅದೇ ವಿವೇಕವು ಕಾಡೆಣ್ಣೆ ಕೊಂಬೆಗಳನ್ನೂ ಸಹ ಪರೀಕ್ಷಿಸುತ್ತವೆಂಬುದನ್ನು ಮತ್ತು ಅಬ್ರಹಾಮನ ವಾಗ್ದಾನಗಳ ಕೃಪೆ ಮತ್ತು ಪುಷ್ಟೀಕರಣದಿಂದ ತುಂಡಾಗುವುದನ್ನು ನಾವು ನೋಡುವುದಿಲ್ಲವೋ? ರೋಮಾಪುರದವರಿಗೆ ಬರೆದ ಪತ್ರಿಕೆ 11:21-22 ಕ್ರೈಸ್ತರೆಂದು ಹೇಳಿಕೊಳ್ಳುವ ಈ ದೊಡ್ಡ ಕೊಂಬೆಗಳ ಸಮೂಹದ ಗುಣಲಕ್ಷಣಗಳು ಮತ್ತು ಗುರಿ ಹಾಗೂ ಸ್ವಭಾವವು ಅನ್ಯ ದೇಶೀಯವೂ ಮತ್ತು ನಿಜವಾಗಿಯೂ ಒರಟಾಗಿದ್ದು
ಬೇರಿನಲ್ಲಿ ಪ್ರತಿನಿಧಿಸುವ ದೇವರ ವಾಗ್ದಾನದ ಮತ್ತು ಯೋಜನೆಗಳಿಗಿಂತ ಬಹಳಷ್ಟು ವ್ಯತ್ಯಾಸವುಳ್ಳದ್ದಾಗಿದೆಯಲ್ಲವೇ ಎಂಬುವಂಥದ್ದೇ.